ಇವತ್ತು ನಾವು ಭೇಟಿ ಕೊಡ್ತಾ ಇರೋ ಜಾಗದ ಹೆಸರು ನಲ್ಲೂರು ಕೋಟೆ ಅಂತ. ಇದು ದೇವನಹಳ್ಳಿಯಿಂದ 14 ಕಿಲೋಮೀಟರ್ ದೂರದಲ್ಲಿದ್ದು ಬೆಂಗಳೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಈ ಗ್ರಾಮಕ್ಕೆ ಒಂದು ಇತಿಹಾಸ ಇದೆ. ಅದೇನು ಅಂದರೆ, ಚೋಳರ ಕಾಲದಲ್ಲಿ ಇಲ್ಲೊಬ್ಬ ಮಹಾರಾಜ ಇರ್ತಾನಂತೆ, ಈ ಗ್ರಾಮವನ್ನು ಆಳ್ತಾ ಇರ್ತಾನಂತೆ. ಅವನಿಗೆ ದೇವನಹಳ್ಳಿ ರಾಜರು ಹೆಣ್ಣು ಕೊಡ್ತಾರಂತೆ, ಅವರಿಗೂ ಮಕ್ಕಳಾಗತ್ತೆ, ಒಂದು ಸುಂದರವಾದ ಹೆಣ್ಣುಮಗು ಆಗತ್ತಂತೆ. ಆವಾಗ ಆ ಹೆಣ್ಣುಮಗುನ ತಮ್ಮ ಕುಟುಂಬಕ್ಕೆ ಕೊಡಬೇಕು ಅಂತ ದೇವನಹಳ್ಳಿ ರಾಜರು ಕೇಳ್ಕೊಂತಾರಂತೆ. ಆದರೆ ಈ ನಲ್ಲೂರು ರಾಜ ಅದನ್ನು ತಿರಸ್ಕರಿಸ್ತಾನಂತೆ. ಆಗ ಇಬ್ಬರ ಮನೆತನದ ನಡುವೆ ವೈಮನಸ್ಸು ಸ್ಟಾರ್ಟ್ ಆಗತ್ತೆ. ಆಗ ನಲ್ಲೂರು ರಾಜನ ಪತ್ನಿ ದೇವನಹಳ್ಳಿಯಿಂದ ಏನು ತಂದ್ಕೊಂಡಿರ್ತಾರಲ್ಲ, ಆಕೆ ಒಂದು ಪತ್ರನ ಕಳಿಸ್ತಾಳಂತೆ ದೇವನಹಳ್ಳಿ ರಾಜರಿಗೆ. ಆ ದೇವನಹಳ್ಳಿಯಿಂದ ನಲ್ಲೂರು ಮಹಾರಾಜನಿಗೆ ಗೊತ್ತಿಲ್ಲದೆ ಇಲ್ಲಿಗೆ ನೀರು ಬರ್ತಾ ಇರತ್ತಂತೆ, ಅದನ್ನು ನಿಲ್ಲಿಸ್ಬಿಡಿ, ಅದು ನಿಂತಾಗ ಇಲ್ಲಿ ನಲ್ಲೂರು ಕೋಟೆ ಹಾಳಾಗತ್ತೆ ಅಂತ ಶಪಿಸ್ತಾಳಂತೆ. ಈಗ ನಾವು ಗಂಗಮ್ಮ ದೇವಿಯ ದರ್ಶನ ಮಾಡೋಣ. ಇದರ ನಂತರ ನಾನು ಕಥೆಯನ್ನು ಮುಂದುವರಿಸ್ತೀನಿ. ಆವಾಗಲೇ ನಾನು ನಿಮಗೆ ಕತೆ ಹೇಳ್ತಾ ಇದ್ದೆ. ಆವಾಗ ಆ ನೀರನ್ನು ನಿಲ್ಲಿಸಿದಾಗ ಇಲ್ಲಿ ಬರಗಾಲ ಸ್ಟಾರ್ಟ್ ಆಗತ್ತಂತೆ. ಬರಗಾಲ ಸ್ಟಾರ್ಟ್ ಆದಾಗ ತುಂಬಾ ಕಷ್ಟ ಆಗತ್ತಂತೆ. ಆಗ ಇಲ್ಲಿ ಈ ಹುಣಸೆ ಹಣ್ಣಿನಲ್ಲೇ ಗೊಜ್ಜು ಮಾಡ್ಕೊಂಡು ಊಟ ಮಾಡ್ತಿರ್ತಂತೆ ಇಲ್ಲಿನ ಜನಗಳು. ಆವಾಗ ಒಂದ್ಸತಿ ಇಂಥ ಬರಗಾಲ ಇದ್ದಾಗ ದೇವನಹಳ್ಳಿ ರಾಜರು ನಲ್ಲೂರು ಮಹಾರಾಜನ ಮೇಲೆ ಯುದ್ಧಕ್ಕೆ ಬರ್ತಾರಂತೆ. ಆ ಯುದ್ಧದಲ್ಲಿ ರಾಜ ಸೋತು ಬಿಡ್ತಾನಂತೆ. ಇಲ್ಲಿ ಏನೂ ಉಳಿಯೋದಿಲ್ಲಂತೆ, ರಾಜ ಒಬ್ಬನೇ ಕೊನೆಗೆ ಉಳಿಯೋದಂತೆ. ಆವಾಗ ರಾಜ, ನಾನು ಎಲ್ಲದನ್ನು ಕಳ್ಕೊಂಬಿಟ್ಟಿದ್ದೀನಿ, ಇನ್ನು ನನಗೆ ಬದುಕೋದಕ್ಕೆ ಏನೂ ಇಲ್ಲ, ನನ್ನನ್ನು ತೊಗೊಂಬಿಡು ಭೂದೇವಿ ತಾಯಿ ಅಂತ ಭೂದೇವಿಗೆ ಪ್ರಾರ್ಥನೆ ಮಾಡ್ತಾನಂತೆ. ಆವಾಗ ಭೂಮಿ ಬಿರುಕು ಬಿಡತ್ತಂತೆ. ಭೂಮಿ ಒಳಗಡೆ ಅವನು ಮುಳುಗ್ತಿರ್ಬೇಕಾದ್ರೆ ಗಂಗಮ್ಮ ದೇವಿ ಪ್ರತ್ಯಕ್ಷ ಆಗ್ಬಿಟ್ಟು, ಓ ರಾಜ ನೀನು ಯಾಕೆ ಸಾಯ್ತಾ ಇದೆಯಾ, ನೀನು ಸಾಯಬೇಡ, ನನ್ನ ಜೊತೆಲೇ ಶಿಲೆಯಾಗಿದ್ದು ಬಿಡು ಅಂತ ಹೇಳ್ತಾಳಂತೆ. ಆಗಲೇ ನೀವು ಗಂಗಮ್ಮ ದೇವಿಯ ಪ್ರತಿಮೆಯನ್ನು ನೀವು ಅಬ್ಸರ್ವ್ ಮಾಡಿದರೆ ಅದರ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಎಡಗಡೆಯಲ್ಲಿ ಒಂದು ಮೂರ್ತಿ ಇತ್ತು, ಅದೇ ರಾಜನ ಮೂರ್ತಿ ಅಂತ ನಂಬಿಕೆ ಇದೆ ಇಲ್ಲಿ. ಗಂಗಮ್ಮ ದೇವಿಯ ದರ್ಶನ ನಂತರ ನಾನು ಈ ಪಾಳ್ಬಿದ್ದ ದೇವಸ್ಥಾನದ ಕಡೆ ಬಂದೆ. ಇದು ತುಂಬಾ ಪಾಳ್ಬಿದ್ದಿತ್ತು, ಆದರೆ ಇದರ ಒಳಗಡೆ ಬಂದಾಗ ತುಂಬಾ ಬಿಸಿಲಿತ್ತು ಹೊರಗಡೆ, ಆದರೆ ಇದರ ಒಳಗಡೆ ಬಂದ ತಕ್ಷಣ ತುಂಬಾ ತಂಪಾಗಿತ್ತು. ನಿಜಕ್ಕೂ ಅದೊಂದು ವಿಸ್ಮಯ ಅಂತಲೇ ಹೇಳ್ಬೋದು. ಇಲ್ಲಿ ಭಗ್ನಗೊಂಡಿರೋ ದೇವಿಯ ಮೂರ್ತಿ ನೋಡಬಹುದು, ಹಾಗೆ ಮೇಲಿರುವ ಚಪ್ಪಡಿಗಳ ಮೇಲೆ ಕೆಲವೊಂದು ಕೆತ್ತನೆಗಳು ಕೂಡ ನಾವು ನೋಡಬಹುದು. ಬಹುಶಃ ಈ ಎರಡು ರಂಧ್ರಗಳನ್ನು ಬಾಗಿಲುಗಳನ್ನು ಕೂರಿಸ್ಲಿಕ್ಕೆ ಮಾಡಿದ್ರು ಅನ್ಸುತ್ತೆ. ಈ ಕಪಿಚೇಷ್ಟೆಯ ಕೆತ್ತನೆಯನ್ನು ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ. ಬಹಳಷ್ಟು ಮೂರ್ತಿಯ ಕೆತ್ತನೆಗಳನ್ನು ತುಂಬಾ ಅದ್ಭುತವಾಗಿ ಕೆತ್ತಿದ್ದಾರೆ. ಕೆಲವೊಂದು ಕೃಷ್ಣನ ಕೆತ್ತನೆಗಳು ಕೂಡ ಇದ್ದಾವೆ. ಕೃಷ್ಣ ಬಾಲಕನಾದಾಗ ಯಶೋದ ಮಾತೆ ಕೃಷ್ಣ ತುಂಬ ತುಂಟ ಅಂದ್ಬಿಟ್ಟು ಹಗ್ಗದಲ್ಲಿ ಕಟ್ಟಾಕೋರಂತೆ. ಈಗ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಆ ಹಗ್ಗದ ಗಂಟು ಕೂಡ ಕ್ಲಿಯರಾಗಿ ಕೆತ್ತಿದ್ದಾರೆ.
ಇದು ದನ ಕಾಯುತ್ತಿರುವ ಕೃಷ್ಣನ ಕೆತ್ತನೆ. ಕೃಷ್ಣನ ಕಾಳಿಂಗ ಮರ್ದನದ ಕೆತ್ತನೆ. ಕೆಲವೊಂದು ವೇಸ್ಟ್ ಬಾಡಿಗಳು ಇರ್ತಾರೆ, ಮಾಡಕ್ ಬೇರೆ ಕೆಲಸ ಇಲ್ಲದೆ ಈ ವಿಗ್ರಹಗಳನ್ನು ಭಗ್ನ ಮಾಡ್ತಾರೆ. ಇಲ್ಲಿ ನೋಡಿ, ಇದು ಹೊಸದಾಗಿರೋ ಹೊಸದಾಗಿ ಬಿದ್ದಿರೋ ಪೆಟ್ಟು ಮುಖದ ಮೇಲೂ ಕೂಡ ಇತ್ತು. ತುಂಬಾ ಬೇಸರವಾಯಿತು. ಗೋಪಿಕೆಯರು ನದಿಯಲ್ಲಿ ಸ್ನಾನ ಮಾಡುವಾಗ ಕೃಷ್ಣ ವಸ್ತ್ರಾಪರಣ ಮಾಡ್ತಾನಂತೆ, ಅದರ ಕೆತ್ತನೆ ಇದು. ಈಗೊಂದು ಕೆತ್ತನೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ತರುಣಿಯ ಜಡೆ ನೋಡಿ, ಜಡೆ ಕೂಡ ಕ್ಲಿಯರ್ ಆಗಿ ಕೆತ್ತಿದ್ದಾರೆ, ಹಾಗೆ ಕೆಳಗಿನ ಸೀರೆ ನೆರಿಗೆಯೂ ಕೂಡ ಕ್ಲಿಯರ್ ಆಗಿದೆ. ಈ ದೇವಾಲಯ ಪಾಳು ಬಿದ್ದಿದ್ರು ಕೂಡ ಇದರ ಪ್ರತಿಯೊಂದು ಕೆತ್ತನೆಗಳು ಅದ್ಭುತವಾಗಿತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು. ಅಷ್ಟೇ ಅಲ್ಲದೆ ಇಲ್ಲಿ ಬರ್ಡ್ ಆಕ್ಟಿವಿಟೀಸ್ ತುಂಬಾ ಇತ್ತು, ಸಾಕಷ್ಟು ಬರ್ಡ್ಸ್ಗಳಿದ್ವು. ಸಾಕಷ್ಟು ನಾನು ಬರ್ಡ್ ಫೋಟೋಗ್ರಫಿ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಯಾವುದೂ ಕೂಡ ಫ್ರೇಮಿಗೆ ಸಿಗಲಿಲ್ಲ. ಎಲ್ಲ ಫೋಟೋಗಳು ಹಾಳಾಗ್ತಿದ್ವು, ಯಾಕೆಂದರೆ ತುಂಬಾ ರೆಸ್ಟ್ಲೆಸ್ ಇತ್ತು. ನಾನು ನೋಡಿದಿರೋ ಬರ್ಡ್ಸ್ಗಳಂದರೆ ಬ್ಲ್ಯಾಕ್ ಡ್ರಾಂಗೋ, ರೆಡ್ ವಿಸ್ಕರ್ಡ್ ಬುಲ್ಬುಲ್, ಯುರೇಷಿಯನ್ ಕಾಲರ್ ಡೋವ್, ಬ್ಲ್ಯಾಕ್ ಕೈಟ್ಸ್ ಮತ್ತು ಸನ್ ಬರ್ಡ್. ಇಲ್ಲಿ ನಾವು ತುಂಬ ಪುರಾತನ ಕಾಲದ ಹುಣಸೆ ಮರಗಳನ್ನು ನಾವು ಕಾಣಬಹುದು. ಇಲ್ಲಿ ಈ ವಿಶಿಷ್ಟತೆ, ಈ ಮರಗಳ ವಿಶಿಷ್ಟತೆ ಏನಪ್ಪ ಅಂದರೆ, ಇದು ಇದರ ಹಳೆ ಬೇರುಗಳು ಹೋಗಿ ಹೊಸ ಬೇರುಗಳು ಬೆಳೆದಿದ್ದಾವೆ. ಈಗ ನೀವು ನೋಡ್ತಾ ಇರೋದು ಮರದ ಒಳಗಡೆ ಏನು ತೊಗಟೆ ಇದೆಯಲ್ಲ, ತೊಗಟೆ ಒಳಗಡೆ ಇದೆಲ್ಲ ಬೇರುಗಳು, ಇವೆಲ್ಲ ಹೊಸದಾಗಿ ಬೆಳೆದಿರೋ ಬೇರುಗಳು. ಈ ಮರಗಳು ಸುಮಾರು 410 ವರ್ಷದ ಹಳೆ ಮರಗಳು ಅಂತಲೇ ಹೇಳ್ತಾರೆ. ಈ ಜಾಗವು ಸುಮಾರು 54 ಎಕರೆಯಷ್ಟು ವಿಸ್ತಾರವಿದೆ. ಆಮೇಲೆ ಇಲ್ಲಿ ನಾವು ಸಾಕಷ್ಟು ದೈತ್ಯಾಕಾರದ ಹಳೆಯ ಹುಣಸೆ ಮರಗಳನ್ನು ನಾವು ತುಂಬ ಕಾಣ್ತೀವಿ. ಎರಡು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಕಡೆಯಿಂದ ಇದನ್ನು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅದೂ ಅಲ್ಲದೆ ಈ ಒಂದು ಜಾಗ ಏನಿದೆಯಲ್ಲ, ಸುಮಾರು 120 ಇತರೆ ಪ್ರಭೇದದ ಪಕ್ಷಿಗಳಿಗೆ ಆವಾಸ ಸ್ಥಾನ ಕೂಡ ಹೌದು. ನಾನು ನಿಮ್ಮ ಪಮ್ಮಿ, ಯಾರಿಗಿಲ್ಲ ಏನು ಕಮ್ಮಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಫೀಡ್ಬ್ಯಾಕು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೀವು ಇದುವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆ ಶೇರ್ ಕೂಡ ಮಾಡಿ.